ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಕರ್ನಾಟಕ BUSSID ಎಕ್ಸ್ಪ್ರೆಸ್ ಚಾನಲ್ ಎಡಿಟರ್. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು Zedpro ಅನ್ನೋ ಬಸ್ ಮೋಡನ್ನು ಹೇಗೆ ಡೌನ್ಲೋಡ್ ಹಾಗೂ ಇನ್ಸ್ಟಾಲ್ ಮಾಡೋದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದವರಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇನ್ನು ಮುಂದೆ ಕರ್ನಾಟಕ BUSSID ಎಕ್ಸ್ಪ್ರೆಸ್ ಚಾನಲ್ ಕಡೆಯಿಂದ ಲೈವರಿಗಳನ್ನು ಬಿಡುಗಡೆ ಮಾಡ್ತೀವಿ. ಈ ವಿಡಿಯೋದಲ್ಲಿ ಹೇಗೆ ಈಸಿಯಾಗಿ ಮೋಡ್ನ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಹೇಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀನಿ. ಹಾಗೂ ಇನ್ನಷ್ಟು ಡೌಟ್ ಏನಾದರೂ ಬಂದರೆ ನಮ್ಮ ಚಾನಲ್ ಕರ್ನಾಟಕ BUSSID ಎಕ್ಸ್ಪ್ರೆಸ್ನ ವಾಟ್ಸಪ್ ಗ್ರೂಪ್ ಇದೆ, ಜಾಯ್ನ್ ಆಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ತಡ ಯಾಕೆ ಮಾಡೋದು, ಬನ್ನಿ ಫ್ರೆಂಡ್ಸ್, ಈ ಮೋಡ್ನ ಫೀಚರ್ಸನ್ನು ನೋಡ್ಬಿಟ್ಟು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಫ್ರೆಂಡ್ಸ್, ಈ ಮೋಡ್ನ ಎಕ್ಸ್ಪ್ಲನೇಷನ್ನ ನಾನು ನೈಟ್ ವರ್ಷನಲ್ಲಿ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಇದರ ಲೈಟ್ಸ್ ಎಫೆಕ್ಟ್ಸ್ ಎಲ್ಲ ಗೊತ್ತಾಗೋದು ನೈಟ್ ಟೈಮಲ್ಲೇ. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ ಬಸ್ಸು. ಫ್ರೆಂಡ್ಸ್, ಈ ರೀತಿ ಎಲ್ ಇ ಡಿ ರೀತಿಯ ಲೈಟ್ಸ್ ಆನ್ ಆಗಬೇಕು ಅಂದರೆ ನಾರ್ಮಲ್ ನೀವೇನು ಮಾಡಬೇಕಾಗಿಲ್ಲ, ನಾರ್ಮಲ್ ಲೈಟ್ಸ್ ಆನ್ ಮಾಡ್ತಿರಲ್ಲ, ಆ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಈ ರೀತಿ ಆನ್ ಆಗುತ್ತೆ. ಅದರಲ್ಲಿ ಫಸ್ಟ್ ವರ್ಷನ್ ಸ್ಟಾರ್ಟ್ ಮಾಡಿದ್ರೆ, ಮುಂದೆಗಡೆ ಇನ್ನೂ ಒಂದು ವರ್ಷನ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಈ ಮೋಡ್ಗೆ ಮೂರು ಆ್ಯನಿಮೇಷನ್ಸ್ ಇದೆ. ಫಸ್ಟ್ ಆ್ಯನಿಮೇಷನ್ ಬಂದು ಮುಂದೆಗಡೆ ಅಂಬಾರಿ ಅಂಥದನ್ನು ಕ್ಲಿಯರ್ ಮಾಡುತ್ತೆ. ಸೆಕೆಂಡ್ ಆ್ಯನಿಮೇಷನ್ ಬಂದು ಪೂಜಾರಿ ಹೊರಗಡೆ ಬಂದು ಪೂಜೆ ಮಾಡೋ ರೀತಿ ಕಾಣಿಸುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟು ಹೆಚ್ ಡಿ ಆಗಿ ಕಾಣಿಸುತ್ತೆ ಈ ಮೋಡ್, ಹಾಗೂ ಪೂಜಾರಿ ಹೊರಗಡೆ ಬಂದು ಪೂಜೆ ಮಾಡೋ ರೀತಿಯೂ ಕಾಣಿಸುತ್ತೆ. ಹಾಗೆ ಮೂರನೇ ಆ್ಯನಿಮೇಷನ್ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ಈ ರೀತಿ ಫ್ರಂಟ್ ಇಂಜಿನ್ ಏರ್ ಹೋಗಲು ಓಪನ್ ಆಗುತ್ತೆ. ಫ್ರೆಂಡ್ಸ್, ನೀವು ಇಂಡಿಕೇಟರ್ನ ಆನ್ ಮಾಡಿದ್ರೆ ಈ ರೀತಿಯ ಲೈಟ್ಸ್, ಸುತ್ತ ಇರೋ ಎಲ್ ಇ ಡಿ ಲೈಟ್ಸ್ ಬ್ಲಿಂಕ್ ಆಗುತ್ತೆ, ಹಾಗೂ ಒಳಗಡೆ ಬಸ್ಸಿನ ಒಳಗಡೆ ಕೂಡ ಲೈಟ್ಸ್ ಆನ್ ಆಗುತ್ತೆ. ಫ್ರೆಂಡ್ಸ್, ಈಗ ನಾವು ಒಂದು ಸರ್ಪ್ರೈಸ್ ಆಪ್ಷನನ್ನು ನೋಡೋಣ. ಫ್ರೆಂಡ್ಸ್, ನಾವು ಸ್ವೈಪರನ್ನು ಆನ್ ಮಾಡಿದ್ರೆ ಸ್ವೈಪ ಪೂರ್ತಿ ಎಲ್ ಇ ಡಿ ಲೈಟ್ಸ್ ಬ್ಲಿಂಕ್ ಆಗ್ತಾ ಇರೋದನ್ನು ನಾವು ನೋಡುತ್ತೀವಿ. ಹಾಗೆ ಪೂಜಾರಿ ಪೂಜೆ ಮಾಡೋ ರೀತಿ ಕಾಣಿಸುತ್ತೆ. ಎಷ್ಟು ರಿಯಲಾಸ್ಟಿಕ್ ಆಗಿ ಕಾಣಿಸ್ತಿದೆ ನೋಡಿ. ಇಷ್ಟೇ ಅಲ್ಲದೆ ಒಳಗಡೆ ಬಸ್ಸಿನ ಒಳಗಡೆ ಡ್ಯಾನ್ಸರ್ಸ್ ಡ್ಯಾನ್ಸ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಈ ಬಸ್ಸಿನ ಸರ್ಪ್ರೈಸ್ ಆಪ್ಷನ್. ಹಾಗೂ ನೀವೇನಾದರೂ ಸ್ವೈಪರ್ನ ಫಾಸ್ಟಾಗಿ ಆನ್ ಮಾಡಿದ್ರೆ ಫಾಸ್ಟಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಫ್ರೆಂಡ್ಸ್, ಈ ಬಸ್ಸಿನ ಸೆನ್ಸಿಟಿವಿಟಿ ಕೂಡ ಸಖತ್ತಾಗಿದೆ. ಹಾಗೂ ಸ್ಮೂತಾಗಿ ಡ್ರೈವ್ ಮಾಡ್ಬೋದು, ರಿಯಲಾಸ್ಟಿಕ್ಕಾಗಿ ಕಾಣಿಸುತ್ತೆ, ರಿಯಲ್ ಗ್ರಾಫಿಕ್ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ಮೋಡಲ್ಲಿ ಪೂಜಾರಿ ಆಗಲಿ ಅಥವಾ ಈ ಬಸ್ ಮೋಡ್ ಆಗಲಿ, ರಿಯಲಾಸ್ಟಿಕ್ಕಾಗಿರೋ ಎಲ್ ಇ ಡಿ ಲೈಟ್ಸ್ ಆಗಲಿ, ಈ ಬಸ್ನ ಲೈಟ್ಸ್ ಆಗಲಿ, ಎಲ್ಲ ರಿಯಲಾಸ್ಟಿಕ್ಕಾಗಿ ಹೆಚ್ ಡಿ ಗ್ರಾಫಿಕ್ಸ್ ಆಗಿ ಮಾಡಿದ್ದಾರೆ. ಈ ಮೋಡ್ನ ಹೇಗೆ ಡೌನ್ಲೋಡ್ ಮಾಡೋದು ಈಸಿಯಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಹಾಗೂ ನಾನು ಫಸ್ಟ್ಗೆ ಹೇಳೋದೇನೆಂದರೆ ಮೋಡ್ ಲಿಂಕ್ ಅಂತ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟರ್ ವಿಡಿಯೋಗೆ ಸಜೆಸ್ಟ್ ಮಾಡುತ್ತೆ. ಕ್ರಿಯೇಟರ್ ವಿಡಿಯೋಲಿ ಒಂದು ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟರ್ಸ್ ಮೋಡ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಈ ರೀತಿ ಬ್ರೌಸರ್ಗೆ ಹೋಗುತ್ತೆ. ಈ ರೀತಿಯಾದ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಈಗ ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳು ಪ್ಲೇ ಆಗುತ್ತೆ. ಒಂದು ಸ್ವಲ್ಪ ಸೆಕೆಂಡ್ಸ್ ನಾವು ಕಾಯಬೇಕಾಗುತ್ತೆ. ಕಾದ್ಮೇಲೆ ಮತ್ತೆ ಕನ್ಫರ್ಮ್ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಈ ಮೋಡ್ ಡೌನ್ಲೋಡ್ ಆಗ್ತಾ ಇದೆ. ಈ ಮೋಡ್ ಡೌನ್ಲೋಡ್ ಆದಮೇಲೆ ನಾವು ಝೆಡ್ ಆರ್ಚರ್ ಆ್ಯಪನ್ನು ಓಪನ್ ಮಾಡಿಕೊಂಡು ಮೇಲ್ಗಡೆ ಕ್ಲಿಕ್ ಮಾಡಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಡೌನ್ಲೋಡ್ ಮಾಡಿದಂಥ ಫೈಲ್ ಬಂದು
Zedpro ಅನ್ನೋ ಫೈಲ್ ಇಲ್ಲಿದೆ ನೋಡಿ. ಈ ಫೈಲನ್ನು ಲಾಸ್ಟಲ್ಲಿದೆ, ಇದನ್ನು ಹುಡ್ಕೊಬೇಕಾಗುತ್ತೆ, ಹುಡುಕಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಾಸ್ವರ್ಡನ್ನು ಕೇಳುತ್ತೆ, ಪಾಸ್ವರ್ಡ್ ಬಂದು ಕ್ರಿಯೇಟರ್ ವೀಡಿಯೋದಲ್ಲಿದೆ, ಆ ವೀಡಿಯೋನ ನೋಡಿ ಪಾಸ್ವರ್ಡನ್ನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಈಗ ಈ ಮೋಡ್ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ ನೋಡಿ, ಇಲ್ಲಾಗಿದೆ. ನೆಕ್ಸ್ಟ್ ಈಗ ಗೇಮ್ಗೆ ಹೋಗೋಣ ಫ್ರೆಂಡ್ಸ್. ಇಲ್ಲಿ ಗ್ಯಾರೇಜ್, ಗ್ಯಾರೇಜಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಮೋಡ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಂಪೋರ್ಟ್, ನೆಕ್ಸ್ಟ್ ಫೈಲ್ ಮ್ಯಾನೇಜರ್. ಈಗ ನಾವು ಡೌನ್ಲೋಡ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ ನಾವು ಹುಡುಕ್ಬೇಕಾಗುತ್ತೆ Zedpro ಅನ್ನೋ ಮೋಡನ್ನು ಹುಡುಕ್ಬೇಕಾಗುತ್ತೆ. ಇಲ್ಲಿದೆ ನೋಡಿ ಫ್ರೆಂಡ್ಸ್ Zedpro .BUSSID ಮೋಡ್ ಅಂತ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನಾವು. ಈಗ ನೆಕ್ಸ್ಟ್ ಇಲ್ಲಿ ನಾವು ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಗೇಮ್ಗೆ ಈ ಮೋಡನ್ನು. ಇದು ಇನ್ಸ್ಟಾಲ್ ಆದಮೇಲೆ ಈ ರೀತಿ ಏನು ಕಾಣಿಸಲ್ಲ. ನೆಕ್ಸ್ಟು ಟೂ ಗ್ಯಾರೇಜ್ಗೆ ಹೋಗಿ ಮೋಡ್ಸನ್ನು ಚೇಂಜ್ ಮಾಡ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬಸ್ ಮೋಡ್ ಈ ರೀತಿ ಕಾಣಿಸುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಗೇಮ್ನ ಎಂಜಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.